ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ ಬರೋಬ್ಬರಿ 8 ವರ್ಷ. ಈ 8 ವರ್ಷದಲ್ಲಿ ಅಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದು ಹಲವರು, ಆಗಿದ್ದು 4 ಸಾವು. ಸತ್ತವರು ಏನ್ ಸಾಧಿಸಿದ್ರು ಅಂತ ತಿರುಗಿ ನೋಡಿದ್ರೆ ಶೂನ್ಯ. ಅವರು ತಮ್ಮ ಕುಟುಂಬಕ್ಕೆ ಉಳಿಸಿ ಹೋಗಿದ್ದು ಬರೀ ನೋವು ಮಾತ್ರವಲ್ಲ, ಜೊತೆಗೆ ಭಯ. ಕೊರೋನಾ ಕಾಲದಲ್ಲಿ ಈ ಭಯ ರಕ್ತ ಹರಿಸಿದೆ. ಗಣಿನಾಡ ಬಳ್ಳಾರಿಯಲ್ಲಿ ಕೊರೋನಾ ರುದ್ರ ತಾಂಡವವಾಡ್ತಿದೆ. ಜನರು ಮನೆ ಬಿಟ್ಟು ಸ್ವತಂತ್ರವಾಗಿ ಓಡಾಡೋಕೋ ಹೆದರಿಕೆ. ಇಂತಹ ಸನ್ನಿವೇಶದಲ್ಲೂ ಜುಲೈ 25ರಂದು ಟಿಬಿ ಸ್ಯಾನಿಟೋರಿಯಂ ರಸ್ತೆಯಲ್ಲಿ 100 ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಪ್ರತಿಯೊಬ್ಬರಿಗೂ ಆಶ್ಚರ್ಯಭರಿತ ಕುತೂಹಲ. ಇಲ್ಲಿರೋ ಪೊದೆಗಳ ನಡುವೆ ಇರುವ ಕಾಲು ದಾರಿಯಲ್ಲಿ ಹೋಗಿ ಅಲ್ಲಿ ಬಿದ್ದಿದ್ದ ಶವವನ್ನ ಹೊರತೆಗೆಯೋ ಕೆಲಸ ಪೊಲೀಸರದ್ದು. ಅತ್ತ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದ ಮೃತನ ಕುಟುಂಬಸ್ಥರು ಮೃತನ ಗೆಳೆಯರ ಆಕ್ರಂದನ ಮುಗಿಲು ಮುಟ್ಟಿದ ಬೆನ್ನಲ್ಲೇ ಪೊಲೀಸರು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇಲ್ಲಿ ಭೀಕರವಾಗಿ ಕೊಲೆಯಾದ ವ್ಯಕ್ತಿ ಯಾರೋ ಆತ ಸಾಮಾನ್ಯನಲ್ಲ. ಮಚ್ಚೆತ್ತಿಕೊಂಡು ಅಟ್ಟಹಾಸ ಮಾಡ್ತಾಗಿದ್ದ ಪಾಪಿಸ್ಟ ರೌಡಿ ಶೀಟರ್ ರಮೇಶ್ ನಾಯ್ಕ್ ಬಳ್ಳಾರಿಯ ಬೆಳಗಲ್ಲು ಕ್ರಾಸ್ ಬೆಳಗಲ್ ತಾಂಡ ಕೌಲ್ ಬಜಾರ್ ಏರಿಯಾದಲ್ಲಿ ತನ್ನದೇ ಹವಾ ಇಟ್ಟಿದ್ದ. 10-6 ಹುಡುಗರ ಪಟಾಲಂ ಕಟ್ಕೊಂಡು ಓಡಾಡ್ತಿದ್ದ. ಫೈನಾನ್ಸ್ ವ್ಯವಹಾರ ಮಾಡ್ತಾ ಬಡ್ಡಿಗೆ ಹಣ ಬಿಡ್ತಾ ದುಡ್ಡು ಕಾಸಿನಲ್ಲೇ ಮಜಬೂತಾಗಿದ್ದ. ಆವತ್ತು ಈ ರೌಡಿ ರಮೇಶ್ ಅದ್ಯಾರಿಗೋ ಹಣ ಕೊಡೋಕೆ ಅಂತ ತನ್ನ ಎನ್ಫೀಲ್ಡ್ ಬೈಕ್ನಲ್ಲಿ ಹೋಗ್ತಾ ಇದ್ದಂತೆ. ಈ ವೇಳೆಯಲ್ಲಿ ಇನ್ಯಾರೋ ಬಂದು ಮಾತಾಡಿಸ್ತಾ ನಿಂತಿದ್ದಾರೆ. ಇದನ್ನೇ ಕಾಯ್ತಾ ಇದ್ದವರು ಆಟೋದಲ್ಲಿ ಬಂದು ಮಾರಕಾಸ್ತ್ರಗಳಿಂದ ಒಟ್ಟಾಡಿಸಿ ಹೊಡೆದು ಕೊಚ್ಚಿ ಹಾಕಿದ್ದಾರೆ. ದುಡ್ಡು ಕೊಡೋಕಂತೇಳಿ ಬಂದಿದ್ದಾರೆ ಸರ್. ಅವರು ಬರ್ಬೇಕಾದಾಗ ಅಲ್ಲಿ ಲಾಲು ಅನ್ನೋನು ನಿಂದ್ರಿಸಿ ಮಾತಾಡ್ತಿದ್ದಾನೆ. ಮಾತಾಡಬೇಕಾದಾಗ ಹಿಂದೆಯಿಂದ ಆಟೋದಲ್ಲಿ ಆಟೋ ಬಂದು ಮುಂದೆ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ಅಟ್ಯಾಕ್ ಮಾಡಿದ್ದಾರೆ ಸರ್. ಹೊಡೆದು ಸಾಯಿಸಿದ್ದಾರೆ ಸರ್. ಅದರಲ್ಲಿ 5-6 ಜನ ಇದ್ರು ಸರ್. ಎಲ್ಲ ಲಾಂಗ್ ಮಚ್ಚುಗಳಿಂದ ಅಜಯ್ ಉಮೇಶ್ ಯೇಸು ಇವರೆಲ್ಲರೂ ಇದ್ರು ಅಂತೇಳಿ ಹೇಳಿದ್ರು. ಹಳೆ ಕೇಸ್ ಆಗಿತ್ತು ಸರ್, ಅದೇ ಕೇಸ್ ದ್ವೇಷಕ್ಕೆ ಇದಾಗಿ. ಕೊಂದ ಪಾಪಿಗಳು ಬರೋಬ್ಬರಿ 3-4 ದಿನಗಳಿಂದ ಪ್ಲಾನ ಮಾಡಿದ್ದಾರೆ. ಅವಕಾಶಕ್ಕಾಗಿ ಹೊಂಚು ಹಾಕಿ ಕೊಂದು ಹಾಕಿದ್ದಾರೆ. ಇಲ್ಲೇನ ಸಹೋದರ ಇದ್ದಾರೋ ಅವರು ಆರೋಪಿಗಳ ಹೆಸರುಗಳನ್ನು ಹೇಳ್ತಿದ್ರು. ಜೊತೆಗೆ ಹಳೆ ದ್ವೇಷವೇ ಇದಕ್ಕೆ ಕಾರಣ ಅಂತಿದ್ರು. ಮಚ್ಚು ಹಿಡಿದು ಅಟ್ಟಹಾಸ ಮಾಡಿದವನು ಮಚ್ಚಿನಿಂದಲೇ ಪ್ರಾಣ ಬಿಟ್ಟಿದ್ದ. ಲಾಲು ಅನ್ನೋನೊಬ್ಬನಿದ್ದ ಸರ್, ಅವನು ಅವನಿಗೆ ಕಲ್ ತಗೊಂಡು ಹೊಡೆದಿದ್ದೆ. ಅವನು ಹೊಡೋಗಿದ್ದಾನೆ ಅಂತೆ, ಓಡೋಗಿದ್ದಾನೆ. ಅಷ್ಟರಲ್ಲಿ ನಮ್ಮಣ್ಣನು ಓಡಬೋದಾಗ ಅಲ್ಲಿ ಮುಳ್ಳಲ್ಲಿ ಬಿದ್ದಿದ್ದಕ್ಕೋಸ್ಕರ ಅಲ್ಲಿ ಹೊಡೆದಿದ್ದಾರೆ ಸರ್. ಪ್ಲಾನ್ ಮಾಡಿದಾರ? ಹೌದು ಸರ್, ಪ್ಲ್ಯಾನೇ ಸರ್. ಇದು 3-4 ದಿನದಿಂದ ಆ ಸೈಡ್ ತಿರುಗ್ತಿದ್ರಂತೆ, ಅದು ನಮಗೆ ಅಷ್ಟೇ ಅಬ್ಸರ್ವ್ ಆಗಿ ಗೊತ್ತಾಗಿರಲಿಲ್ಲ. ಹಂಗಾಗಿ ಪ್ಲ್ಯಾನ ಮಾಡಿದ್ದಾರೆ ಸರ್. ರಮೇಶ್ ಹತ್ಯೆಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕೆಲವೇ ನಿಮಿಷಗಳಲ್ಲಿ 100 ಯುವಕರು ಸೇರಿಕೊಂಡಿದ್ರು. 10 ಕರೆದು ರಂಪಾಟ ಮಾಡತೊಡಗಿದ್ರು. ಪ್ರತಿದಿನ ದೊಡ್ಡ ತಂಡದೊಂದಿಗೆ ಇರ್ತಾ ಇದ್ದ ರಮೇಶ್ ಆವತ್ತು ಒಬ್ಬನೇ ಸಿಕ್ಕಿ ಕೊಲೆಯಾಗಿ ಹೋಗಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರಿಗೂ ಅದಾಗಲೇ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಿತ್ತು. ಶೋಧ ಕಾರ್ಯ ಚುರುಕುಗೊಂಡಿತ್ತು. ನಮ್ಮ ಕೌಲ್ ಬಜಾರ್ ಠಾಣೆ ಹದ್ದಿಯಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ ಮರ್ಡ್ರಲ್ಲಿ ಯಾರು ಮರ್ಡರ್ ಆಗಿದೆ ಅವರು ರೌಡಿ ಶೀಟರು, ಅವರು ಕೂಡ ಕೆಲವೊಂದಿಷ್ಟು ಕೇಸಸ್ಗಳಲ್ಲಿ ಹಿಂದೆ ಇದ್ದವರಿದ್ದಾರೆ. ಹಿಂದಿನ ಒಂದು ವೈಷಮ್ಯ ಮತ್ತು ಬೇರೆ ಯಾವುದಾದ್ರು ಟ್ರಾನ್ಸಾಕ್ಷನ್ ಇರ್ಬೋದು ಅಂದ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಊಹೆ ಇತ್ತು. ಆ ಪ್ರಕಾರ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಮಾಡಿಬಿಟ್ಟು ತನಿಖೆ ಮುಂದುವರಿಸಿ ಸಾಕಷ್ಟು ಪ್ರಗತಿಯಲ್ಲಿದೆ.
ಪೊಲೀಸರು ಅದಾಗಲೇ ಹಂತಕರ ಹಿಂದೆ ಬಿದ್ದಿದ್ರು. ಹತ್ಯೆಯಾಗಿ ಕೆಲ ದಿನಗಳಲ್ಲೇ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ ಅಜಯ್, ಕಿಶೋರ್, ಹರೀಶ್, ಗಣೇಶ್, ಮಹಾಭಾಷಾ, ಮುಜಾದ್ ಸೇರಿದಂತೆ ಇವರಿಗೆ ಶೆಲ್ಟರ್ ನೀಡಿದ್ದ ಹಾಗೂ ಕೊಲೆಗೆ ಸಹಕರಿಸಿದ್ದ ಇನ್ನೂ ಐವರು ಸೇರಿದಂತೆ ಒಟ್ಟು 10 ಆರೋಪಿಗಳನ್ನ ಬಂಧಿಸಿದ್ರು. ಯಾರು ಇದಕ್ಕೆ ಕಾರಣೀಭೂತರಾದ ಏನು ಒಂದಿಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಏನೇನೋ ಇದು ಮಾಡಬೇಕಾಗಿದೆ ಅವರೆಲ್ಲರದನ್ನು ನಾವು ತನಿಖೆಯನ್ನು ತೆಗೆದುಕೊಂಡ್ಬಿಟ್ಟು ಮುಂದಿನ ಕ್ರಮ ತಗೊಂಡಿದ್ದೀವಿ. ಹಳೆ ವೈಷಮ್ಯ ಇದೆ, ಆ ಹಳೆ ವೈಷಮ್ಯ ಕಾರಣದಿಂದಲೇ ಅವರು ಮಾಡಿರೋದು, ಯಾರು ಅದನ್ನು ಮಾಡಿರ್ತಾರೆ ಮರ್ಡರ್ ಆಗಿದ್ದಿದೆ ಹಳೆ ವೈಷಮ್ಯದಿಂದ ಮಾಡಿದ್ದಾರೆ. ಮತ್ತು ಅವರು ಕೂಡ ಯಾರು ಸತ್ತೋಗಿದ್ದಾರೆ ಅವರು ಕೂಡ ಮತ್ತೆ ನಮಗೆ ಅವರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಒಂದೇನೋ ಒಂದು ವಿಚಾರ ಒಂದು ಫಿಯರ್ ಇಟ್ಕೊಂಡ್ಬಿಟ್ಟು ಅವ್ರು ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ ಇಲ್ಲಿವರೆಗೆ. ಸೊ ತನಿಖೆ ಮುಂದುವರೆದಿದೆ. ಏನಿದೋ ಭಯ, ಅದು 8 ವರ್ಷಗಳ ಜಿದ್ದಾಜಿದ್ದು ದ್ವೇಷದ ಕತೆ. ಬಳ್ಳಾರಿ ತಾಲೂಕಿನ ಬೆಳಗಲ್ಲು ತಾಂಡದ ನಿವಾಸಿ ರಮೇಶ್ 2012ರಲ್ಲಿ ಅದೇ ತಾಂಡದ ವೀರ ನಾಯ್ಕ್ ಎಂಬಾತನನ್ನ ಹಾಡ ಹಗಲೇ ಹತ್ಯೆ ಮಾಡಿದ್ದ. ಜೈಲಿಗೆ ಹೋಗಿ ಬಂದವನ ಬುಡಕ್ಕೆ ಬಿಸಿ ನೀರು ಕಾಯಿಸಲು ಮುಂದಾಗಿದ್ದು ವೀರ ನಾಯ್ಕ್ ಪತ್ನಿಯ ಸಹೋದರ ಆಕಾಶ್ ನಾಯ್ಕ್. ಈಗೇನು ಅರೆಸ್ಟ್ ಆಗಿದ್ದಾರೋ ಅಜಯ್, ಕಿಶೋರ್ ಹಾಗೂ ಈತನ ಸ್ನೇಹಿತರ ಸಹಾಯ ಪಡೆದು ಸೇಡು ತೀರಿಸಿಕೊಳ್ಳೋಕೆ ಆಕಾಶ್ ಹೊಂಚು ಹಾಕಿದ್ದ. ಆದರೆ 2014ರಲ್ಲಿ ರಮೇಶ್ ನಾಯ್ಕ್ ಬದಲಿಗೆ ಈ ಪಾಪಿಗಳು ಕೊಂದಿದ್ದು ಈತನ ಸಹೋದರ ರವಿ ಅಲಿಯಾಸ್ ಸಿಡಿ ರವಿಯನ್ನ. ಅಜಯ್, ಉಮೇಶ್, ಯೇಸು ಇವರೆಲ್ಲರಿದ್ರು ಅಂತೇಳಿ ಹೇಳಿದ್ರು. ಹಳೆ ಕೇಸ್ ಆಗಿತ್ತು ಸರ್, ಅದೇ ಕೇಸ್ ದ್ವೇಷಕ್ಕೆ ಇದಾಗಿ ನಮ್ಮ ಅಣ್ಣನ ಮತ್ತೆ ಇದ್ರಕ್ಕಿಂತ ಮುಂಚೆ ಒಬ್ಬ ನಮ್ಮ ಅಣ್ಣನೇ ಸಾಯಿಸಿದ್ರು ಸರ್. ಈ ಗಡಂಗ್ ಸ್ಟ್ರೀಟಲ್ಲಿ ಸಿಡಿ ರವಿ ಅಣ್ಣನ ಸಾಯಿಸಿದ್ರು ಸರ್. ಹೌದು ಸರ್, ಅದೇ ಅದಕ್ಕೆ ಮತ್ತೆ ಅವು ಎವಿಡೆನ್ಸ್ ಹೇಳ್ತಾ ಇದ್ದೀವಿ ಅಂತೇಳಿ ಈ ರೀತಿ ಮತ್ತೆ ಮಾಡಿದ್ದಾರೆ. ತಮ್ಮ ಕೊಲೆಯಾದಾಗ ರಮೇಶ್ ಸಹನೆ ಕಳೆದುಕೊಂಡಿದ್ದಾನೆ. ಇದೇ ಸಿಟ್ಟಲ್ಲಿ 2016ರಲ್ಲಿ ಆಕಾಶ್ ನಾಯ್ಕ್ನನ್ನ ಕೊಂದಿದ್ದಾನೆ. ಸಿ ಡಿ ರವಿ ಕೊಲೆ ಕೇಸ್ನಲ್ಲಿ ಅಜಯ್ ಕಿಶೋರ್ ಕೂಡ ಭಾಗಿಯಾಗಿದ್ದ. ಅಜಯ್ ಕಿಶೋರ್ಗೂ ರಮೇಶ್ನಿಂದ ಜೀವ ಭಯ ಆಗಿತ್ತು. ಹೀಗಾಗಿ ರಮೇಶ್ ನಾಯ್ಕ್ ಜೊತೆ ರಾಜಿಯಾಗೋಕೆ ಯತ್ನಿಸಿದ್ದ. ಆದರೆ ಈ ರಾಜಿಗೆ ರೌಡಿ ರಮೇಶ್ ಒಪ್ಪಿರಲಿಲ್ಲ. ತನ್ನ ಪ್ರಾಣಕ್ಕೆ ಆಪತ್ತಿದೆ ಅನ್ನೋ ಭಯದಲ್ಲಿ ಅಜಯ್ ಕಿಶೋರ್ ರಮೇಶ್ ನಾಯ್ಕ್ನನ್ನ ತನ್ನ ಸಹಚರರ ಜೊತೆ ಸೇರಿ ಕೊಂದೇ ಬಿಟ್ಟಿದ್ದ. ಡೀಲ್ ರವಿ ನಮ್ಮ ಅತ್ತನೆ ಸರ್. ಡೀಲ್ ರವಿ ನಮ್ಮ ನಮ್ಮ ಅಣ್ಣ ಜೊತೆ ತಿರುಗ್ತಾ ಇದ್ರು. ಅವನಿಗೆ ಡೀಲ್ ರವಿಗೆ ದುಡ್ಡು ಕೊಡೋಕಂತೇಳಿ ಬಂದಿದ್ರು ಸರ್. ಅವರು ಡೀಲ್ ರವಿಗೆ ದುಡ್ಡು ಕೊಡೋಕಂತೇಳಿ ಬಂದು ಅಲ್ಲಿ ನಿಂತು ಮಾತಾಡ್ಬೇಕಾದಾಗ ಇದು ಮಾಡಿದ್ದಾರೆ ಸರ್. ಹೌದು ಸರ್, ಆಗಿದ್ದು ಒಂದು ಹೀರೋ ನಾಯಕದಾಗಿತ್ತು, ಒಂದು ಅಜಯ್ ಆಕಾಶ್ ಅಂತೇಳಿ ಒಬ್ಬ ಅದೆಲ್ಲ ಇದಾಗಿದೆ ಸರ್. ಅಜಯ್ ಆಕಾಶ್ ಇಬ್ಬರು ಫ್ರೆಂಡ್ಸ್ ಸರ್. ನನ್ನನ್ನು ಕೊಲ್ತಾನೆ ಅಂತ ಅವನಿಗೆ ಭಯ, ಅವನನ್ನು ಕೊಲ್ತಾನೆ ಅಂತ ಇವನಿಗೆ ಭಯ. ರೌಡಿ ಲೋಕದಲ್ಲಿ ಎಂತೆಂಥ ಭಯಗಳಿವೆ ನೋಡಿ. ಇದೇ ಭಯದಲ್ಲಿ 8 ವರ್ಷಗಳಲ್ಲಿ 4 ಜೀವ ಹೋಗಿದೆ. ಸದ್ಯ ಪೊಲೀಸರಿಗೆ ಇದನ್ನು ಇಲ್ಲಿಗೆ ನಿಲ್ಲಿಸೋ ಅನಿವಾರ್ಯತೆ ಇದೆ. ರೌಡಿ ಸಂಮಾಡ್ತ ಅಟ್ಟಹಾಸದಲ್ಲಿ ಮೆರೆಯುತ್ತಿರುವವರನ್ನು ಮಟ್ಟ ಹಾಕಿ ಜೈಲಿಗೆ ಬಿಟ್ಟು ಬಂದರೆ ಸಾಮಾನ್ಯ ಜನರಿಗೆ ನೆಮ್ಮದಿಯಾದರೂ ಸಿಗಬಹುದು. ಇದು ಇವತ್ತಿನ ವಾರೆಂಟ್. ನಾಳೆ ಮತ್ತಷ್ಟು ಅಪರಾಧ ಸುದ್ದಿಯೊಂದಿಗೆ ಭೇಟಿಯಾಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ ಟಿವಿ 9 ನಲ್ಲಿ.